हेलो विधान परिषत् विपक्ष नायक आय्के बीजेपी कोर कमिटी सभ्यल सहमत मूडे विधान परिषत् सदस्य कोटा श्रीनिवास पूजारी विधान परिषत् विपक्ष नायक आय्के बहुत खचित कोर कमिटी सभ्यल के सहमत व्यक्तवे महिती है कोटा हेसरी सहमत व्यक्तवे बीजेपी कोर कमिटी सभ्यल बीएसवाई नेतृत्व में बीजेपी कोर कमिटी सभे मेलमने विपक्ष नायक कोटा श्रीनिवास पूजारी आय्के बहुत खचित आगे हिंदे के एस ईश्वरप्पन विपक्ष नायक विधानसभा आय्के बंद तेरव स्थान अदे बीजेपी यारू विपक्ष नायक स्थान के चर्चे नड़ीता रघुनाथ राव मलकापुरे कूड़ा अरुण शहापुर हेसरू कूड़ा केली बरता कोटा श्रीनिवास पूजारी हेसरू कूड़ा केली बरता आयनूर मंजुनाथ कूड़ा केली बरता फाइनली रेस मुनुगिदारे कोटा श्रीनिवास पूजारी करावली भाग प्रभावी नायक संघ परिवार निष्ठावंत अंत गुर्तिसिकोंडिदारे श्रीनिवास पूजारी ಜೊತೆಗೆ ಓಬಿಸಿಗೆ ಪ್ರತಿನಿಧಿಯವನ್ನ ಕೂಡ ಕೊಟ್ಟ ಹಾಗೆ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಹಾಗೆ ಕರಾವಳಿ ಭಾಗದಲ್ಲಿ ಬಿಜೆಪಿಯನ್ನ ಪ್ರಬಲವಾಗಿ ಬೆಂಬಲಿಸುತ್ತಾ ಇರುವಂತಹ ಬಿಲ್ಲವರ್ಗೂ ಕೂಡ ಒಂದು ಪ್ರತಿನಿಧಿ ಸಿಕ್ಕಂತಾಗುತ್ತೆ ಪಾರ್ಟಿಯಲ್ಲನ ನಿಟ್ಟಿನಲ್ಲಿ ಬಹುಶಃ ಈ ಕ್ರಮವನ್ನ ರಾಜ್ಯ ಬಿಜೆಪಿ ನಾಯಕರು ಕೈಗೊಂಡಿದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕನ ಪಟ್ಟ ಲಭಿಸೋದು ಬಹುತೇಕ ಖಚಿತ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಅಧಿಕೃತವಾಗಿ ಪಾರ್ಟಿಯಿಂದ ಇನ್ನಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ ಆದರೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಮಲ್ಲೇಶ್ವರಂನ ರಾಜ್ಯ ಬಿಜೆಪಿಯ ಮುಖ್ಯಾಲಯದಲ್ಲಿ ನಡೆಯತಾ ಇರುವಂತಹ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ಎಲ್ಲರೂ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಮಾಹಿತಿ ಈಗ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಈಗ ಬಹುತೇಕ कोटा श्रीनिवास पूजारी अवर हेसरे मुन्नेलेगे बंदिदे अवर आय्के बहुतेक खचित अंत हेळलागता इदे एन डिटेल सिक्ता इदे इवर आय्के हिंदिरबहुदाद राजकीय लेक्काचार एनु ಅಮೃತಸರದಲ್ಲಿ ಇವತ್ತು ನಡೆದಂತಹ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿಯ ಸದ್ಯಕ್ಕೆ ಇರುವಂತಹ 20 ಸದಸ್ಯರ ಪೈಕಿ ಹಿರಿಯ ಸದಸ್ಯರಾಗಿರುವಂತಹ ಮೂರನೇ ಬಾರಿಗೆ ಆಯ್ಕೆ ಆಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರ ಅವರನ್ನೇ ಮುಂದಿನ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾಗಿ ಆಯ್ಕೆ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಸದಸ್ಯರು ಕೂಡ ಕೋಟಾ ಶ್ರೀನಿವಾಸ ಪೂಜಾರ ಹೆಸರಿಗೆ ಸಹಮತವನ್ನ ಸೂಚಿಸಿದ್ದಾರೆ ಆದರೆ ಈ ಬಗ್ಗೆ ಇನ್ನು ಅಧಿಕೃತವಾಗಿ ಇನ್ನಷ್ಟೇ ಪ್ರಕಟ ಆಗಬೇಕಾಗಿದೆ ಇವತ್ತು ನಡೆದಂತಹ ಸಭೆಯಲ್ಲಿ ಸದಸ್ಯರು ಸಹಮತವನ್ನ ಸೂಚಿಸಿರುವಂತದ್ದು ಇನ್ನು ಬಿಜೆಪಿ 20 ವಿಧಾನ ಪರಿಷತ್ ಸದಸ್ಯರ ಒಂದು ಸಭೆಯನ್ನ ನಡೆಸಿ ಅವರ ಜೊತೆ ಒಂದು ಚರ್ಚೆಯನ್ನ ನಡೆಸಿ ನಂತರ ಅಧಿಕೃತವಾಗಿ ಘೋಷಣೆಯನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹೆಸರಿಗೆ ಸಹಮತ ವ್ಯಕ್ತಪಡಿಸೋದಕ್ಕೆ ಇರುವಂತಹ ಅಂಶಗಳು ಒಂದು ಇರುವಂತಹ 20 ಸದಸ್ಯರ ಪೈಕಿ ಕೋಟಾ ಶ್ರೀನಿವಾಸ ಪೂಜಾರಿ ಹಿರಿಯ ಸದಸ್ಯರು ಮತ್ತು ಮೂರನೇ ಬಾರಿಗೆ ಮೇಲ್ಮನೆಗೆ ಆಯ್ಕೆಯಾದಂತವರು ಮತ್ತು ಮಾಜಿ ಸಚಿವರಾಗಿ ಕೂಡ ಅವರಿಗೆ ಒಂದಷ್ಟು ಅನುಭವ ಕೂಡ ಇದೆ ಅನ್ನುವಂಥದ್ದು ಮತ್ತು ಒಂದಷ್ಟು ಅಧ್ಯಯನಶೀಲರು ಅನ್ನುವಂಥದ್ದು ಕೂಡ ಅವರಿಗೆ ಇರುವಂತಹ ಒಂದಷ್ಟು ಪ್ಲಸ್ ಪಾಯಿಂಟ್ ಸಮರ್ಥವಾಗಿ ಈ ಹಿಂದಿನ ಸದನಗಳ ಕಲಾಪಗಳಲ್ಲೂ ಕೂಡ ಪಕ್ಷವನ್ನ ಸಮರ್ಥನೆ ಮಾಡಿಕೊಂಡಂತದ್ದು ಮತ್ತು ಆಡಳಿತ ಪಕ್ಷದ ವಿರುದ್ಧ ಸಮರ್ಥವಾಗಿ ಮಾತಿನ ಚಾಟಿಯನ್ನ ಬೀಸುವಂತದ್ದು ಪಕ್ಷವನ್ನ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ತಿಳಿಸುವಂತಹ ಒಂದು ಕೆಲಸದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ನಿಷ್ಣಾತರ ಅನ್ನುವಂತಹ ಅಂಶಗಳೆಲ್ಲವನ್ನು ಕೂಡ ಮುಂದಿಟ್ಟುಕೊಂಡು ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಹೆಸರಿಗೆ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಸಹಮತವನ್ನು ವ್ಯಕ್ತಪಡಿಸಿರುವಂತದ್ದು ಮತ್ತು ಪ್ರಬಲವಾದಂತಹ ಈಡಿಗ ಸಮುದಾಯಕ್ಕೆ ಸೇರಿದಂತಹ ಕಾರಣದಿಂದಾಗಿ ಕರಾವಳಿ ಭಾಗದಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿರುವಂತದ್ದು ಮತ್ತು ಹಿಂದುಳಿದ ವರ್ಗಕ್ಕೆ ಸಮುದಾಯಕ್ಕೆ ಸೇರಿದಂತಹ ಕೋಟಾ ಶ್ರೀನಿವಾಸ ಪೂಜಾರಿಗೆ ಅವಕಾಶ ಕೊಟ್ಟಂತಹ ಸಮಯದಲ್ಲಿ ಇಲ್ಲಿ ಬಿಜೆಪಿ ಓಬಿಸಿ ವರ್ಗಕ್ಕೂ ಕೂಡ ಮಣೆ ಹಾಕಿದಂತಾಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಜಾತಿ ಲೆಕ್ಕಾಚಾರವು ಕೂಡ ಇಲ್ಲಿ ಬಿಜೆಪಿ ಪರಿಗಣಿಸಿದೆ ಈಗ ಎಲ್ಲ ಕಾರಣದಿಂದಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹೆಸರಿಗೆ ಬಿಜೆಪಿ ಸಹಮತವನ್ನ ವ್ಯಕ್ತಪಡಿಸಿದೆ ಇದು ಪರಿಷತ್ ಸದಸ್ಯರ ಜೊತೆ ಒಂದು ಅಧಿಕೃತವಾದಂತಹ ಸಮಾಲೋಚನೆ ಬಳಿಕ ಅಧಿಕೃತವಾಗಿ ಬಿಜೆಪಿ ಕೋಟಾ ಶ್ರೀನಿವಾಸ ಪೂಜಾರಿ ಹೆಸರನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅಮರ್ ಪ್ರಸಾದ್ ಥ್ಯಾಂಕ್ ಯು ಕಿರಣ್